ಅಧ್ಯಕ್ಷರ ಚಿಕ್ಕ ಗುರುತಿನ ಪ್ರಶ್ನೆ ಸಂಖ್ಯೆ 1430 ಮೀನುಗಾರಿಕಾ ಸಚಿವರಲ್ಲಿ ಕೇಳಿದ್ದೆ. ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಹೇಳಿ ಹಾಲಾಡಿ ಅವರು. ಅಧ್ಯಕ್ಷರ ಈಗ ಏನಾಗಿದೆ ಅಂತ ಹೇಳಿದರೆ ಮತ್ಸ್ಯಾಶ್ರಯ ಯೋಜನೆಯಲ್ಲಿ 3 ವರ್ಷಗಳನ್ನು ಬರಲಿಲ್ಲ. ಈಗ 1,500 ಮನೆಗಳನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಆದರೆ 1 ಮನೆಯ ವೆಚ್ಚ 1,20,000 ರೂಪಾಯಿ. ಎಲ್ಲ ಶಾಸಕರುಗಳಿಗೆ ಗೊತ್ತುಂಟು, ಖಾಲಿ ಫೌಂಡೇಶನ್ಗೆ ಸಹ ಸಾಕಾಗಲಿಕ್ಕಿಲ್ಲ. ಗೌರ್ಮೆಂಟ್ ಜಿ ಎಸ್ ಟಿಯನ್ನು 8-18 ಮಾಡಿದೆ, ಪೆಟ್ರೋಲ್ ರೇಟ್ ಹೆಚ್ಚು ಮಾಡಿದೆ, ಕೂಲಿಕಾರರ ಕಾರ್ಮಿಕರಿಗೆ ಸರಿಯಾದ ಸಂಬಳ ಕೊಡಬೇಕು. ಇದು ಊಟ ಉಂಟಂತೇಳಿ ಉಪ್ಪಿನಕಾಯಿ ಮತ್ತು ಚಟ್ನಿ ಎರಡು ಹಾಕಿದಾಗ ಆಗಿದೆ. ಆದ್ದರಿಂದ ಮುಂದಿನ ಬಜೆಟ್ ಏನು ಸಿ ಸಿ ಪಾಟೀಲ್ ನಮ್ಮ ಸಿ ಸಿ ಪಾಟೀಲ್ ಮನೆ ಸೋಫಾ ಸೆಟ್ಟಿಗೆ 4 ಲಕ್ಷ 5 ಲಕ್ಷ ಅಂತ ಹೇಳಿದ್ರೆ ಮೊನ್ನೆ ಅಲ್ಲ ಅಲ್ಲ ಸಚಿವರ ಮನೆ ಸೋಫಾ ಸೆಟ್ಟಿಗೆಲ್ಲ ಈಗ ನಿಮ್ದೇನು ಹಲಾಡಿಯವ್ರೆ 3 ಲಕ್ಷ ಮಾಡಬೇಕು ಅನ್ನೋದು ನಿಮ್ ಸಲಹೆ ಏನೋ ಏನು ಯಾವುದು 3 ಲಕ್ಷ ರೂಪಾಯಿ ಮಾಡ್ಬೇಕಾ? 3 ಲಕ್ಷ ಕನಿಷ್ಠ ಹೇಳಿದ್ದು ಅಂದ್ರೆ ಸರ್ಕಾರಕ್ಕೆ ಎಲ್ಲ ವೆಚ್ಚಗಳನ್ನು ಬರ್ಸ್ಲಿಕ್ಕೆ ಆಗುದಿಲ್ಲ. ಮುಂಚೆ ಕುಟುಂಬಗಳು ಜಂಟಿ ಕುಟುಂಬಗಳಿತ್ತು, ಇವತ್ತು ಮದುವೆ ಆದ ಮೇಲೆ ತಂದೆ ತಾಯಿ ನೋಡೋದು ಇಲ್ಲ, ಹೊಸ ಮನೆ ಕಟ್ತಾನೆ. ನನಗೂ ನಾನು ಶಾಸಕನಾಗಿದ್ದಾಗ ಅಲ್ಲ ಹಿಂದೆ 20 ವರ್ಷದ ಕೆಳಗೆ 1,500 ಮನೆ ಬಂತು, ಭಾರಿ ಖುಷಿ ಆಯಿತು. ಓ ನನ್ನ ಕ್ಷೇತ್ರದ ಮನೆ ಸಮಸ್ಯೆ ಪೂರ ಪರಿಹಾರ ಆಯ್ತಂತೇಳಿ. ಈಗ ನೋಡುವಾಗ ಮದುವೆ ಆಗಿ 3 ತಿಂಗಳಲ್ಲೇ ಮಗ ಮತ್ತು ಮಗಳು ಬೇರೆ ಮನೆ. ಅಂದರೆ ಈ ಸಮಸ್ಯೆ ಇನ್ನೂ 20 ವರ್ಷ ಬೇಡಿಕೆಗಳು ಮುಗಿಯುವುದಿಲ್ಲ, ಜಂಟಿ ಕುಟುಂಬಗಳು ಇರುವುದಿಲ್ಲ. ಆದ್ದರಿಂದ ಇವತ್ತಿನ ಖರ್ಚು ವೆಚ್ಚ ಪ್ರಕಾರ ಒಂದು ಮನೆ ಕಟ್ಟಬೇಕೇ ಅಲ್ಲ ಕಟ್ಟಬೇಕೇ ಒಂದು ಆಶಯ ಇದ್ದರೆ ತಮಗೆ ಬಡವರ ಕಷ್ಟಗಳೆಲ್ಲ ಅರ್ಥ ಆಗುದಿದ್ರೆ ಓಕೆ ಒಂದು ಕನಿಷ್ಠ 3 ಲಕ್ಷ ಆದರೂ ಮಾಡಿದ್ರೆ ಮುಂದಿನ ಬಜೆಟ್ ಉಂಟಲ್ಲ. ಕೇಳೋಣ ಹೇಳ್ರಿ ಹಂಗಾರ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರ ಕಲಕಳ್ಳಿ ನನಗೆ ಕೂಡ ಅರ್ಥ ಆಗಿದೆ. ಅರೆ ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಅದರ ಹೆಚ್ಚುವರಿ ಮಾಡುವ ಬಗ್ಗೆ ಮತ್ತೆ ಎಲ್ಲ ವಿಷಯ. ನೀವು ಮುಖ್ಯಮಂತ್ರಿಗಳು ಮಾತ್ರ ಗಮನಕ್ಕೆ ತಂದ್ರೆ ಆಗೋದಿಲ್ಲ, ಸೋಮಣ್ಣ ಅವರು ಪೂರ್ಣ ಸಹಾಯ ತಗೋಬೇಕಾಗ್ತದೆ. ಯಾಕೆಂದ್ರೆ ನಾವು ಮನೆ ಮತ್ಸ್ಯ ಮನೆ ಅಂದ ತಕ್ಷಣ ನಮ್ಮ ಉಳಿದೆಲ್ಲ ಮನೆಗಳು ಸೋಮಣ್ಣ ಅವರು ಏನ್ ಮಾಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ನೀವು ಸೋಮಣ್ಣ ಅವರು ಜೊತೆ ಸೇರಿ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಮಾಡ್ತೇವೆ ಮಾಡಿ ಸರ್. ಹಾಗೆ ಮಾಡಿದ್ರೆ ಅಂದ್ರೆ ಅಲ್ಲಿಯೂ ಏನ್ ಮಾಡ್ಬೇಕು ಅನ್ನೋದು ಒಂದು ಸ್ಪಷ್ಟತೆ ಬರುತ್ತೆ. ಮಾನ್ಯ ವಸತಿ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಯವರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತೇವೆ. ಅಂದ್ರೆ ಅವಾಗ ಅದಕ್ಕೊಂದು ಇತ್ಯರ್ಥ ಆಗುತ್ತೆ, ಇಲ್ಲ ಅಂದ್ರೆ ಆಮೇಲೆ ಇವರದ್ದು ಏನೋ ಒಂದು ಪ್ರಪೋಸಲ್ ಕೇಳ್ತಾರೆ, ಏನ್ ಸೋಮಣ್ಣ ಅವರೇ ಹಾಗೆ ಆಗತ್ತಲ್ಲ. ಅದಕ್ಕೆ ಇದು ಬರ್ತದಲ್ಲ ಫೆಬ್ರವರಿ, ಅದೆಲ್ಲಾದ್ರೂ ಮುಂದಿನ ಇದಕ್ಕೆ ಹೆಚ್ಚು ಕರೆಕ್ಟ್ ಆಗಿದೆ. ಹಾಲಾಡಿ ಅವರೇ, ನೀವು ಈಗ ಹೇಳಿದ್ ಬಹಳ ಒಳ್ಳೇದಿದೆ.